ನಮಸ್ಕಾರ ಹಲವಾರು ಜನರು ಕಮೆಂಟ್ಸ್ ಮಾಡಿರುವುದರಿಂದ ಕರ್ನಾಟಕದಲ್ಲಿರುವ ಪ್ರತಿಯೊಬ್ಬ ಪ್ರಜೆಗೂ ಹೆಲ್ಪ್ ಆಗುವ ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದು ಒಂದೇ ವಿಡಿಯೋದಲ್ಲಿ ಬರುವಂತೆ ಪಹಣಿಯ ಎಲ್ಲ ಕಾಲಂಗಳ ಮಾಹಿತಿ ಕೊಡಿ ಹಾಗೆ ಪಹಣಿಯಲ್ಲಿ ಮುಖ್ಯವಾಗಿ ಏನೇನಿರುತ್ತೆ ಜಮೀನು ಇರುವಂಥವರು ಮುಖ್ಯವಾಗಿ ಪಹಣಿಯಲ್ಲಿ ಏನೇನು ಗಮನಿಸಿದರೆ ಒಳ್ಳೆಯದಾಗುತ್ತೆ ಹಲವಾರು ಜನರ ಕೋರಿಕೆ ಮೇರೆಗೆ ಈ ಒಂದು ವಿಡಿಯೋದಲ್ಲಿ ಪಹಣಿಯಲ್ಲಿ ಆಲ್ಮೋಸ್ಟ್ ಎಲ್ಲ ಕಾಲಂಗಳ ಸಂಪೂರ್ಣ ಡೀಟೇಲ್ಸ್ ನಿಮಗೆ ಸಿಗುತ್ತೆ ಪಹಣಿ ಅನ್ನೋದು ಜಮೀನಿಗೆ ಅತ್ಯಮೂಲ್ಯ ದಾಖಲೆಯಾಗಿರುವುದರಿಂದ ವಿಡಿಯೋ ಕೊನೆಯವರೆಗೂ ನೋಡಿ ನಿಮಗೇನಾದರೂ ಪಹಣಿ ಡೀಟೇಲ್ಸ್ ಇಷ್ಟವಾದರೆ ಲೈಕ್ ಕೊಡಿ ಹಾಗೆ ವಿಡಿಯೋ ರೈತರಿಗೆ ಶೇರ್ ಮಾಡಿ ಪಹಣಿ ಹೇಗೆ ಬಂತು ಯಾವಾಗ ಬಂತು ಹಾಗೆ ಪಹಣಿಯ ಹಿನ್ನೆಲೆ ತಿಳಿದುಕೊಳ್ಳುವುದು ಪ್ರತಿಯೊಬ್ಬರಿಗೂ ಅನಿವಾರ್ಯವಾಗಿರುತ್ತೆ ಈ ಹಿಂದಿನ ಬ್ರಿಟಿಷ್ ಇಂಡಿಯಾ ಸರ್ಕಾರ ನೇರ ಆಡಳಿತದಲ್ಲಿದ್ದಾಗ ಭೂ ಕಂದಾಯ ನೀತಿ ಬೇರೆ ಬೇರೆಯೇ ಇತ್ತು ಆಗಿನ ಕಾಲದಲ್ಲಿ ರೈತರಿಗೆ ತಮ್ಮ ಜಮೀನಿನ ಗಡಿ ಗುರುತಿಸುವುದು ಕಷ್ಟ ಆಗುತ್ತಿತ್ತು ಎಂದು ಹೇಳಬಹುದು ಅದರ ಫಲವಾಗಿ ಬಲಾಢ್ಯ ರೈತರು ಜಮೀನ್ದಾರರು ಮತ್ತು ಪುರೋಹಿತ ಶಾಹಿಗಳು ಇವರೆಲ್ಲರೂ ಸಾಮಾನ್ಯ ಬಡ ರೈತರಿಗೆ ಕಂದ ಎನ್ನುವ ಕಾರಣ ಕೊಟ್ಟು ಬಹಳಷ್ಟು ಬಡ ರೈತರಿಂದ ಜಮೀನು ತಮ್ಮ ಹೆಸರಿಗೆ ಮಾಡಿಕೊಳ್ಳುತ್ತಿದ್ದರು ಆವಾಗಿನ ಕಾಲದ ಮದ್ರಾಸ್ ಸಂಸ್ಥಾನದ ಗವರ್ನರ್ ಆದಂತಹ ಪ್ರಸಿದ್ಧ ಭೂ ಸುಧಾರಕ ಥಾಮಸ್ ಮೋನ್ರವರ ಕಂದಾಯ ನೀತಿಯಿಂದ ಅಂದಿನ ಬ್ರಿಟಿಷ್ ಇಂಡಿಯಾ ಸರ್ಕಾರ ಅನೇಕ ಭೂ ಸುಧಾರಣಾ ನೀತಿಗಳು ಜಾರಿಗೆ ತರಲಾಗಿದೆ ಎಂದು ಹೇಳಲಾಗಿದೆ ಅದರ ಫಲವಾಗಿ ಪ್ರತಿಯೊಬ್ಬ ರೈತರ ಜಮೀನನ್ನು ಗುರುತಿಸಿ ಅವರಿಗೆ ಹಕ್ಕುಪತ್ರ ಕೊಡಲು ಪ್ರಾರಂಭಿಸಿದರು ಎಂದು ಹೇಳಬಹುದು ಆಗಿನ ಕಾಲದಲ್ಲಿ ಪ್ರತಿಯೊಂದು ಹಕ್ಕುಪತ್ರವನ್ನು ಜಮೀನಿನ ಘಟ್ ಎಂದು ಕರೆಯಲಾಗುತ್ತಿತ್ತು ಹತ್ತೊಂಬತ್ತನೇ ಶತಮಾನದ ಕೊನೆ ಕಾಲದಲ್ಲಿ ಬ್ರಿಟಿಷ್ ಇಂಡಿಯಾ ಸರ್ಕಾರ ಪ್ರಪ್ರಥಮವಾಗಿ ಹೊಸದಾಗಿ ಭೂ ಸರ್ವೆ ಮಾಡಿಸಿ ಪ್ರತಿಯೊಂದು ಜಮೀನಿಗೆ ಸರ್ವೆ ನಂಬರ್ ಕೊಡಲು ಪ್ರಾರಂಭಿಸಿದರು ಎಂದು ಹೇಳಬಹುದು ಈ ಒಂದು ಜಮೀನಿಗೆ ಸರ್ವೆ ನಂಬರ್ ಹೇಗೆ ಬಂತು ಹಾಗೆ ಪಾಣಿ ಹಿನ್ನೆಲೆ ತಿಳಿದುಕೊಂಡಿದ್ರಿ ಇವಾಗ ನಿಮಗೆಲ್ಲ ಗೊತ್ತಿರುವಂತೆ ಪಾಣಿ ಅಂದರೆ ಏನು ಜಮೀನು ನಿಮ್ಮದು ಎಂದು ತೋರಿಸುವ ಪತ್ರಕ್ಕೆ ಪಾಣಿ ಪತ್ರ ಎಂದು ಕರೆಯಲಾಗುತ್ತೆ ಸದರಿ ಪಹಣಿ ಪತ್ರಕ್ಕೆ ಇಂಗ್ಲೀಷ್ನಲ್ಲಿ ಆರ್ ಟಿ ಸಿ ಎಂದು ಅದರಂತೆ ತುಂಬ ಸಿಂಪಲ್ ಆಗಿ ಫಾರಂ ನಂಬರ್ ಸಿಕ್ಸ್ಟೀನ್ ಅಂತಲೂ ಸಹ ಕರೆಯುತ್ತಾರೆ ನೀವು ಇಲ್ಲಿ ಗಮನಿಸಬಹುದು ಇಲ್ಲಿ ಕೊಡಲಾಗಿರುವ ಪಹಣಿಯಲ್ಲಿ ಒಟ್ಟು ಹದಿನಾರು ಕಾಲಮ್ಗಳಿರುತ್ತವೆ ಪ್ರತಿಯೊಂದು ಕಾಲಂನಲ್ಲಿ ನಿಮ್ಮ ಜಮೀನಿಗೆ ಸಂಬಂಧಿಸಿದಂತೆ ಪ್ರತಿಯೊಂದು ಮಾಹಿತಿಯೂ ಸಹ ಆ ಒಂದು ಆರ್ ಟಿ ಸಿಯಲ್ಲಿ ಹೊಂದಿರುತ್ತೆ ಇಲ್ಲಿ ನಿಮ್ಮ ಜಮೀನಿನ ಮಾಹಿತಿ ಎಲ್ಲ ಮಾಹಿತಿ ಆಲ್ಮೋಸ್ಟ್ ಆಲ್ ಆ ಒಂದು ಪಹಣಿಯಲ್ಲಿ ಇದ್ದಿರುತ್ತೆ ಬನ್ನಿ ನಿಮ್ಮ ಪಹಣಿಯಲ್ಲಿರುವ ಕಾಲಂ ಒಂದು ಸರ್ವೆ ನಂಬರ್ ಎಂದರೇನು ಈಗ ತಿಳಿದುಕೊಳ್ಳೋಣ ಒಬ್ಬ ರೈತನ ಜಮೀನನ್ನು ಸುಲಭವಾಗಿ ಗುರುತಿಸಲು ಮತ್ತು ಕ್ರಮಬದ್ಧವಾಗಿ ದಾಖಲೆ ಸೃಷ್ಟಿಸಿ ಅದರಂತೆ ಆಡಳಿತದಲ್ಲಿ ಪಾರದರ್ಶಕತೆ ತರಲು ಮಾಡಿದ ಕ್ರಮವೇ ಸರ್ವೆ ನಂಬರ್ ಎಂದು ಕರೆಯಬಹುದು ನೀವು ಇಲ್ಲಿ ಈ ಪಹಣಿ ಗಮನಿಸಬಹುದು ಮೊದಲ ಕಾಲಂ ಸರ್ವೆ ನಂಬರ್ಗಾಗಿ ಮೀಸಲಿರುತ್ತೆ ಪಹಣಿಯಲ್ಲಿ ಇವಾಗ ಎರಡನೇ ಕಾಲಂ ಹಿಸ್ಸಾ ನಂಬರ್ ಬಗ್ಗೆ ಕೊಡಲಾಗಿದೆ ಈ ಒಂದು ಪಹಣಿಯಲ್ಲಿ ಹಿಸ್ಸಾ ನಂಬರ್ ಏನು ಮೂಲ ಸರ್ವೆ ನಂಬರ್ ಭಾಗ ಮಾಡಿದಾಗ ಬರುವ ಜಮೀನುಗಳಿಗೆ ಹೊಸ ಸಂಖ್ಯೆ ಕೊಡಲಾಗುತ್ತೆ ಇದನ್ನೇ ಹಿಸ್ಸಾ ನಂಬರ್ ಎಂದು ಕರೆಯಲಾಗುತ್ತೆ ಹಿಸಾ ನಂಬರ್ ಕ್ಲಿಯರ್ ಆಗಿ ನಿಮಗೆ ಗೊತ್ತಾಗಲು ಈ ಒಂದು ಉದಾಹರಣೆ ಗಮನಿಸಿ ನಿಮಗೆ ಅರ್ಥ ಆಗುತ್ತೆ ಹಿಸ್ಸಾ ನಂಬರ್ ಅಂದರೆ ಏನು ರಾಮಪ್ಪ ಹೆಸರಿಗೆ ಸರ್ವೆ ನಂಬರ್ ಐದರಲ್ಲಿ ಆರು ಎಕರೆ ಜಮೀನು ಇದ್ದಿರುತ್ತೆ ಜಸ್ಟ್ ಉದಾಹರಣೆ ಹೇಳ್ತಾ ಇರೋದು ರಾಮಪ್ಪ ತನ್ನ ಎರಡೂ ಮಕ್ಕಳಿಗೆ ಭೂಮಿ ಸಮನಾಗಿ ಕೊಡಲು ನಿರ್ಧರಿಸಿದಾಗ ರಾಮಪ್ಪ ಜಮೀನು ಅಳತೆ ಮಾಡಿ ಆ ಒಂದು ಜಮೀನಿಗೆ ಎರಡು ಭಾಗ ಮಾಡುತ್ತಾನೆ ಆ ಎರಡು ಭಾಗಕ್ಕೂ ಕ್ರಮವಾಗಿ ಸರ್ವೆ ನಂಬರ್ ಐದೇ ಇರುತ್ತೆ ಆದರೆ ಅಲ್ಲಿ ಕ್ರಮವಾಗಿ ಹಿಸ್ಸಾ ನಂಬರ್ ಒಂದು ಮತ್ತು ಎರಡು ಕೊಡಲಾಗುತ್ತೆ ಇದನ್ನೇ ಹಿಸ್ಸಾ ನಂಬರ್ ಎಂದು ಕರೆಯಬಹುದು ಇನ್ನು ಪಹಣಿಯ ಮೂರನೇ ಕಾಲಂ ಜಮೀನಿನ ವಿಸ್ತೀರ್ಣದ ಬಗ್ಗೆ ಹೇಳುವುದಾದರೆ ಈ ಕಾಲಂನಲ್ಲಿ ಭೂಮಿಯ ಅಂದರೆ ಜಮೀನಿನ ಒಟ್ಟು ವಿಸ್ತೀರ್ಣದ ಬಗ್ಗೆ ಬರೆಯಲಾಗುತ್ತೆ ಮೂರನೇ ಕಾಲಂನಲ್ಲಿ ನೀವೊಮ್ಮೆ ಪ್ರೆಸೆಂಟ್ ನಿಮ್ಮ ಪಾಣಿ ಗಮನಿಸಿದರೆ ನಿಮಗೆ ಗೊತ್ತಾಗುತ್ತೆ ಮೂರನೇ ಕಾಲಂನ ಒಳಗಡೆ ಅಂದರೆ ಆ ಒಂದು ಮೂರನೇ ಕಾಲಂ ಒಳಗಡೆ ಮೇಲ್ಭಾಗದಲ್ಲಿ ಭೂಮಿಯ ಒಟ್ಟು ವಿಸ್ತೀರ್ಣ ಅದರಂತೆ ಕೆಳಗಿನ ಭಾಗದಲ್ಲಿ ಖರಾಬ್ ಜಮೀನಿನ ವಿಸ್ತೀರ್ಣ ಸಹ ನಮೂದಿಸಿರುತ್ತಾರೆ ಕೊನೆಯ ಭಾಗದಲ್ಲಿ ಖರಾಬ್ ಭೂಮಿ ಕಳೆದು ಉಳಿದ ಸಾಗುವಳಿ ಜಮೀನಿನ ಒಟ್ಟು ವಿಸ್ತೀರ್ಣ ಕೊಟ್ಟಿರುತ್ತಾರೆ ಅಂದರೆ ಉಳುಮೆಗೆ ಎಷ್ಟು ಭೂಮಿ ಯೋಗ್ಯ ಇದೆಯೋ ಅದನ್ನೇ ಸಾಗುವಳಿ ಭೂಮಿ ಎಂದು ಕರೆಯಬಹುದು ಆ ಸಾಗುವಳಿ ಮಾಡಲು ಎಷ್ಟು ಯೋಗ್ಯ ಭೂಮಿ ಇದನ್ನು ಅದು ಕೊಟ್ಟಿರುತ್ತಾರೆ ಈ ಖರಾಬ್ ಜಮೀನಿನ ಅಂದರೆ ಏನು ಇದರ ಸಂಪೂರ್ಣ ಮಾಹಿತಿ ಬಗ್ಗೆ ನಾವು ಈಗಾಗಲೇ ವಿಡಿಯೋ ಮಾಡಿದ್ದೇವೆ ಖರಾಬ್ ಭೂಮಿ ಅಂದರೆ ಏನು ಆ ಒಂದು ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ದಯವಿಟ್ಟು ನೋಡಿ ಮಾಹಿತಿ ತಿಳಿದುಕೊಳ್ಳಿ ಇಲ್ಲಿ ಪಹಣಿ ಬಗ್ಗೆ ಕೆಲವು ವಿಷಯಗಳ ಬಗ್ಗೆ ಹರಿಸುವುದಾದರೆ ಒಂದನೆಯದು ಪಹಣಿ ಎನ್ನುವುದು ರೈತರಿಗೆ ಬಹಳ ಪ್ರಮುಖವಾದ ದಾಖಲೆ ಪತ್ರ ಆಗಿರೋದರಿಂದ ಪ್ರತಿ ವರ್ಷಕ್ಕೊಮ್ಮೆ ಆದರೂ ತೆಗೆದುಕೊಂಡು ಪರಿಶೀಲಿಸಿ ಇದರಿಂದ ನಿಮ್ಮ ಜಮೀನಿಗೆ ಸಂಬಂಧಿಸಿದ ಹಲವು ಮಾಹಿತಿ ತಿಳಿದುಕೊಳ್ಳಬಹುದು ಮತ್ತು ಏನಾದರೂ ಆ ಒಂದು ಜಮೀನಿನ ದಾಖಲೆಗಳಲ್ಲಿ ತಪ್ಪಾಗಿದ್ದರೆ ಅಂದರೆ ತಪ್ಪುಗಳು ಕಂಡು ಬಂದರೆ ನೀವು ಸರಿಪಡಿಸಲು ನಿಮಗೆ ಅವಕಾಶ ಇರುತ್ತೆ ಎರಡನೇದು ಭಾರತದಲ್ಲಿ ಪ್ರಪ್ರಥಮವಾಗಿ ಮೂಲ ಸರ್ವೆ ಕಾರ್ಯ ಅಂದರೆ ಆ ಒಂದು ಮೂಲ ಸರ್ವೆ ಕೆಲಸ ಪ್ರಾರಂಭವಾಗಿದ್ದು ನಮ್ಮ ಮೈಸೂರು ಸಂಸ್ಥಾನದಲ್ಲಿ ಬ್ರಿಟಿಷ್ ಇಂಡಿಯಾ ಸರ್ಕಾರ ಭೂ ಸರ್ವೆ ಮಾಡಿ ನಂಬರ್ ಕೊಡುವಾಗ ಕೆಲವು ನಿಯಮಗಳು ಸಹ ಆ ಆವಾಗಿನ ಕಾಲದಲ್ಲಿ ಮಾಡಿವೆ ಎಂದು ಹೇಳಬಹುದು ಸರ್ವೆ ನಂಬರ್ ಕೊಡುವಾಗ ಮೂರನೆಯದು ಅತಿ ಮುಖ್ಯವಾದ ಪಾಯಿಂಟ್ ಅಂತಲೇ ಹೇಳಬಹುದು ಜಮೀನಿಗೆ ಸರ್ವೆ ನಂಬರ್ ಅಳತೆ ಹೇಗೆ ಬಂತು ಅಳತೆ ಹೇಗೆ ಮಾಡಿದ್ರು ಆ ಒಂದು ಜಮೀನಿಗೆ ಸರ್ವೆ ನಂಬರ್ ಹೆಂಗೆ ಕೊಟ್ಟರು ಆ ನಿಮ್ಮ ಒಂದು ಜಮೀನುಗಳಿಗೆ ಇದರ ಬಗ್ಗೆ ಹೇಳುವುದಾದರೆ ನಾವು ಗಮನಿಸಿದಂತೆ ಪ್ರತಿ ಗ್ರಾಮದ ಗ್ರಾಮ ಠಾಣಾ ಪ್ರದೇಶವನ್ನು ಹೊರತುಪಡಿಸಿ ಅಂದರೆ ನಿಮ್ಮ ಊರು ಹೊರತುಪಡಿಸಿ ಅಳತೆ ಪ್ರಾರಂಭ ಮಾಡುತ್ತಿದ್ದರು ಅದರಂತೆ ಪ್ರತಿ ಗ್ರಾಮದ ನೆನಪಿಡಿ ಪ್ರತಿ ಒಂದು ಗ್ರಾಮದ ಉತ್ತರ ದಿಕ್ಕಿನಿಂದ ಸರ್ವೆ ಕಾರ್ಯ ಆರಂಭಿಸಿ ಅಂದರೆ ಉತ್ತರ ದಿಕ್ಕಿನಿಂದ ಸ್ಟಾರ್ಟ್ ಮಾಡಿ ಮೊದಲಿಗೆ ಅದನ್ನು ಸರ್ವೆ ನಂಬರ್ ಒಂದು ಎಂದು ಗುರುತಿಸ್ತಾ ಇದ್ದರು ಯಾವ ಕಡೆಯಿಂದ ಉತ್ತರ ದಿಕ್ಕಿನಿಂದ ನಂತರ ಉತ್ತರ ದಿಕ್ಕಿನಿಂದ ಪೂರ್ವ ದಿಕ್ಕಿನ ಕಡೆಗೆ ಬರುವ ಎಲ್ಲ ಜಮೀನು ಅಳತೆ ಮಾಡಿ ಅದಕ್ಕೂ ಸಹ ಸರ್ವೆ ನಂಬರ್ ಕೊಡ್ತಾಯಿದ್ರು ನಂತರ ಪೂರ್ವದಿಂದ ಅಂದರೆ ಪೂರ್ವ ದಿಕ್ಕಿನಿಂದ ದಕ್ಷಿಣ ಭಾಗದ ಜಮೀನುಗಳನ್ನು ಸರ್ವೆ ಮಾಡಿ ಅಂದರೆ ಅಳತೆ ಮಾಡಿ ಅದಕ್ಕೂ ಸರ್ವೆ ನಂಬರ್ ಕೊಡ್ತಾಯಿದ್ರು ಕೊನೆಗೆ ಪಶ್ಚಿಮ ಭಾಗದ ದಿಕ್ಕಿಗೆ ಬರುವ ಜಮೀನುಗಳಿಗೆ ಅಳತೆ ಕಾರ್ಯವನ್ನು ಮಾಡಿ ಅದಕ್ಕೂ ಸಹ ಸರ್ವೆ ನಂಬರ್ ಕೊಡ್ತಾ ಸರ್ವೆ ನಂಬರ್ ಒಂದು ಎಲ್ಲಿ ಇರುತ್ತದೋ ಅದರ ಪಕ್ಕದಲ್ಲಿಯೇ ಗ್ರಾಮದ ಒಂದು ನಿಮ್ಮ ಗ್ರಾಮದಲ್ಲಿ ಕೊನೆಯ ಸರ್ವೆ ನಂಬರ್ ಸಹ ಅದರ ಪಕ್ಕದಲ್ಲೇ ಇರುತ್ತೆ ಎಂದು ಹೇಳಬಹುದು ಪಾಣಿಯ ಕಾಲಂ ನಂಬರ್ ನಾಲ್ಕರಲ್ಲಿ ಕಂದಾಯ ದರ ನಿಗದಿ ಇದು ಏನು ಅಂತ ನೋಡುವುದಾದರೆ ನಿಮ್ಮ ಜಮೀನಿಗೆ ಎಷ್ಟು ಕಂದಾಯ ನಿಗದಿಪಡಿಸಲಾಗಿದೆ ಎಂಬುದನ್ನು ಈ ಕಾಲಂನಲ್ಲಿ ಸ್ಪಷ್ಟವಾಗಿ ಬರೆಯಲಾಗುತ್ತೆ ಅದೇ ರೀತಿ ಭೂ ಕಂದಾಯ ದರ ನೀರಿನ ದರ ಜೋಡಿ ದರ ಕೊನೆಯದಾಗಿ ಏನಾದರೂ ರಿಯಾಯಿತಿ ಇದ್ದರೆ ಅದರ ಬಗ್ಗೆ ಕೂಡ ಪಹಣಿಯ ಕಾಲಂ ನಂಬರ್ ನಾಲ್ಕರಲ್ಲಿ ಸ್ಪಷ್ಟವಾಗಿ ದಾಖಲಿಸಿರುತ್ತಾರೆ ನೆನ್ಪಿಡಿ ಒಂದು ವೇಳೆ ಮೂವತ್ತು ವರ್ಷಕ್ಕೊಮ್ಮೆ ಸಾಮೂಹಿಕ ನಿಮ್ಮ ಜಮೀನು ಅಂದರೆ ಒಂದು ಹೊಲಗಳು ರೀಸರ್ವೆ ಮಾಡಿದ್ರೆ ಅಂತ ಸಮಯದಲ್ಲಿ ಕಂದಾಯ ದರ ಪರಿಷ್ಕರಣೆ ಮಾಡಲಾಗುತ್ತೆ ಎಂದು ಹೇಳಬಹುದು ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ಮೂವತ್ತು ವರ್ಷಗಳಲ್ಲಿ ಇನ್ನೂ ಸರ್ವೆ ಮಾಡದೇ ಇರುವುದರಿಂದ ಹಳೆ ಕಂದಾಯ ದರವೇ ಚಾಲ್ತಿಯಲ್ಲಿರುತ್ತೆ ನಾವು ಗಮನಿಸಿದಂತೆ ಕಂದಾಯ ವಸೂಲಿ ನಿಮ್ಮ ಗ್ರಾಮದ ವಿಲೇಜ್ ಅಕೌಂಟೆಂಟ್ ಅಂದರೆ ಗ್ರಾಮ ಲೆಕ್ಕಾಧಿಕಾರಿ ಅವರು ವಸೂಲಿ ಮಾಡುತ್ತಾರೆ ಅಂತ ಹೇಳ್ಬೋದು ಜಮೀನಿಗೆ ಕಂದಾಯ ಕಟ್ಟಿರುವ ಟ್ಯಾಕ್ಸ್ ಪೇಡ್ ರಿಸಿಪ್ಟ್ ಸಹ ನಿಮಗೆ ಬೇಕಾದರೆ ನೀವು ವಿಲೇಜ್ ಅಕೌಂಟೆಂಟ್ ಅವರಿಂದ ಪಡೆದುಕೊಳ್ಳುವುದಕ್ಕೆ ಅವಕಾಶವಿದೆ ಟ್ಯಾಕ್ಸ್ ಪೇಡ್ ರಿಸಿಪ್ಟ್ ಇದು ನಿಮಗೆ ಗೊತ್ತಿರಲಿ ಅಂತ ಮಾತ್ರ ಹೇಳ್ತಾ ಇದ್ದೇವೆ ಯಾಕೆಂದ್ರೆ ಕೆಲವೊಮ್ಮೆ ಈ ಟ್ಯಾಕ್ಸ್ ಪೇಡ್ ರಿಸಿಪ್ಟ್ ತುಂಬಾನೇ ಹೆಲ್ಪ್ ಆಗುತ್ತೆ ಬಹಳಷ್ಟು ರೈತರಿಗೆ ನಿಮ್ಮ ಜಮೀನಿನ ಕಂದಾಯ ದರದ ಹೆಚ್ಚಿನ ಮಾಹಿತಿಗಾಗಿ ನೀವು ಕಂದಾಯ ಅಧಿಕಾರಿಯವರಿಗೆ ಭೇಟಿ ಮಾಡಿ ಮಾಹಿತಿ ವಿಚಾರಿಸಬಹುದು ಇವಾಗ ಪಾಣಿಯ ಐದನೇ ಕಾಲಂ ನೋಡೋಣ ಇದರಲ್ಲಿ ಮಣ್ಣಿನ ನಮೂನೆ ಇದ್ದಿರುತ್ತೆ ನಿಮ್ಮ ಜಮೀನಿನ ಮಣ್ಣು ಯಾವ ರೀತಿ ಇರುತ್ತೆ ಅದರ ಬಣ್ಣ ಯಾವುದು ಅದು ಜೇಡಿ ಮಣ್ಣು ಅಥವಾ ಕಪ್ಪು ಮಣ್ಣು ಅಥವಾ ಸಿಡಿ ಮಣ್ಣು ಎಂಬುದನ್ನು ತೋರಿಸುತ್ತೆ ಕಾಲಂ ನಂಬರ್ ಐದರಲ್ಲಿ ಪಹಣಿಯ ಮಣ್ಣಿನ ವಿಧ ಯಾಕೆ ದಾಖಲಿಸಿರುತ್ತಾರೆ ಪಹಣಿಯಲ್ಲಿ ಇದರ ಉಪಯೋಗಗಳು ಏನೆಂದು ಗಮನಿಸುವುದಾದ್ರೆ ಕಾಲ ನಂಬರ್ ಐದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕೆಂದ್ರೆ ಕಂದಾಯ ದರ ನಿಗದಿ ಮಾಡಲು ಮಣ್ಣಿನ ನಮೂನೆ ಪ್ರಮುಖ ಪಾತ್ರ ವಹಿಸುತ್ತೆ ಫಲವತ್ತಾದ ಕಪ್ಪು ಮಣ್ಣಿಗೆ ಹೆಚ್ಚಿಗೆ ದರ ನಿಗದಿ ಮಾಡಲಾಗುತ್ತೆ ಅದೇ ರೀತಿ ಬರಡು ಭೂಮಿ ಅಥವಾ ಸವಕಳಿ ಭೂಮಿಗೆ ಕಡಿಮೆ ಕಂದಾಯ ದರ ನಿಗದಿಪಡಿಸಲಾಗುತ್ತೆ ಈ ಒಂದು ಉದ್ದೇಶಕ್ಕಾಗಿ ಮಣ್ಣಿನ ವಿಧ ತುಂಬಾನೇ ಇಂಪಾರ್ಟೆಂಟ್ ಎಂದು ನೀವು ತಿಳಿದುಕೊಳ್ಳಬೇಕು ಇನ್ನು ಕಾಲಂ ನಂಬರ್ ಸಿಕ್ಸ್ ರಲ್ಲಿ ಪಟ್ಟ ಬಗ್ಗೆ ಹೇಳುವುದಾದರೆ ಪಟ್ಟ ಅಂದರೆ ಗೊತ್ತುಪಡಿಸಿದ ಯಾವುದೇ ಜಮೀನಿನ ಮೂಲ ಯಾವುದು ಎಂದು ತೋರಿಸುವ ಕ್ರಮವಾಗಿದೆ ಎಂದು ಹೇಳಬಹುದು ಅಂದರೆ ಪ್ರೆಸೆಂಟ್ ಜಮೀನು ಮೂಲ ಸರ್ಕಾರದೋ ಅಥವಾ ಖಾಸಗಿ ವ್ಯಕ್ತಿಗಳದೋ ಅಥವಾ ಸರ್ಕಾರ ಕೊಟ್ಟಿರುವ ಇನಾಮ್ ಭೂಮಿಯೋ ಎಂಬುದನ್ನು ತೋರಿಸುವ ಬಗೆಗೆ ಪಟ್ಟ ಎಂದು ಕರೆಯಬಹುದು ಆರನೇ ಕಾಲಂನಲ್ಲಿ ಪಟ್ಟ ನೀವು ಗಮನಿಸಬಹುದು ಅದರಂತೆ ಪಟ್ಟ ಕಾಲಂನಲ್ಲಿ ಪಟ್ಟ ಸರ್ಕಾರಿ ಇನಾಮ್ ಮತ್ತು ಖಾಸಗಿ ಎಂದು ವಿಭಾಗ ಮಾಡಿರುತ್ತಾರೆ ಉದಾಹರಣೆಗೆ ನೀವೇ ನಿಮ್ಮ ಪಹಣಿ ಗಮನಿಸಿ ನಿಮಗೆ ಅರ್ಥವಾಗುತ್ತೆ ಆ ಒಂದು ಕಾಲಂ ನಂಬರ್ ಸಿಕ್ಸ್ ಒಟ್ಟಾರೆ ಒಂದು ಆಸ್ತಿಯ ಮೇಲಿರುವ ನಿಮ್ಮ ಹಕ್ಕು ಎಂಥದ್ದು ಹೇಳುವ ದಾಖಲೆ ಇದಾಗಿದೆ ನೆನಪಿಡಿ ಪಟ್ಟ ಕಾಲಂನು ಎಲ್ಲರೂ ಪರಿಶೀಲಿಸಿ ಏಕೆಂದರೆ ಕೆಲವು ಸಂದರ್ಭಗಳಲ್ಲಿ ತಪ್ಪಾಗಿ ನಮೂದಿಸಿರಲಾಗುತ್ತೆ ಅಥವಾ ಇದರಿಂದ ಜಮೀನು ಮಾರುವಾಗ ಅಥವಾ ಸರ್ಕಾರ ಸ್ವಾಧೀನಪಡಿಸಿಕೊಳ್ಳುವಾಗ ನಿಮಗೆ ಪರಿಹಾರ ಸಿಗೋದು ಕಷ್ಟವಾಗುತ್ತೆ ಕಾಲಂ ನಂಬರ್ ಸಿಕ್ಸ್ ರಲ್ಲಿ ಪಟ್ಟ ಒಮ್ಮೆ ನೀವು ಗಮನಿಸಿ ಇನ್ನು ಪಾಣಿಯ ಕಾಲಂ ನಂಬರ್ ಏಳರ ಬಗ್ಗೆ ಹೇಳೋದಾದರೆ ನಿಮ್ಮ ಜಮೀನಿನಲ್ಲಿರುವ ಒಟ್ಟು ಮರಗಳ ಸಂಖ್ಯೆ ಇಲ್ಲಿ ಕೊಡಲಾಗುತ್ತೆ ಎಲ್ಲಿ ಮರಗಳ ಸಂಖ್ಯೆಯಲ್ಲಿ ಕೊಡಲಾಗುತ್ತೆ ಕಾಲಂ ನಂಬರ್ ಏಳರಲ್ಲಿ ನೆನಪಿಡಿ ಇಲ್ಲಿ ಮರಗಳು ಅಂದರೆ ಈ ಹಿಂದೆ ಸಾಮೂಹಿಕ ಸರ್ವೆ ಮಾಡಿದ್ದಾಗ ಕಂಡುಬರೋ ಮರಗಳೆಂದು ನೀವು ತಿಳಿದುಕೊಳ್ಳಬೇಕು ಅದೇ ರೀತಿ ಕೆಲವೊಂದು ಖಾಸಗಿ ಜಮೀನುಗಳಲ್ಲಿಯೂ ಸಹ ಸರ್ಕಾರಿ ಮರಗಳು ಇರಬಹುದು ಉದಾಹರಣೆಗೆ ಈಚಲ ಮರ ಅಥವಾ ನೀಲಗಿರಿ ಮರ ಅಥವಾ ಸದರಿ ಮರಗಳು ಕಡೆಯಲು ಅಂದರೆ ಮುರಿಯಲು ಸರ್ಕಾರದ ನಿರ್ಬಂಧನೆ ಇರುವುದರಿಂದ ಇದರ ಮೇಲೆ ರೈತರ ಹಕ್ಕು ಯಾವುದೇ ಕಾರಣಕ್ಕೂ ಇರುವುದಿಲ್ಲ ಎಂದು ನೀವು ತಿಳಿದುಕೊಳ್ಳಬೇಕು ಪಾಣಿಯ ಎಂಟನೇ ಕಾಲಂನಲ್ಲಿ ನಿಮ್ಮ ಜಮೀನಿಗೆ ಇರುವ ನೀರಾವರಿ ಸೌಲಭ್ಯದ ಬಗ್ಗೆ ಹೇಳುವುದಾದರೆ ಕಾಲಕಾಲಕ್ಕೆ ನಿಮ್ಮ ಜಮೀನು ಸರ್ವೆ ಮಾಡಿದಾಗ ಅಲ್ಲಿ ಕಾಣುವ ಬದಲಾವಣೆ ಮಾಹಿತಿಯನ್ನು ಕಂದಾಯ ಅಧಿಕಾರಿಗಳು ಗುರುತಿಸಿ ಸದರಿ ಜಮೀನು ಅಂದರೆ ಪ್ರೆಸೆಂಟ್ ಈ ಒಂದು ಮಾಹಿತಿಯನ್ನು ನಿಮ್ಮ ಪಹಣಿಯ ಕಾಲಂ ನಂಬರ್ ಎಂಟರಲ್ಲಿ ದಾಖಲಿಸುತ್ತಾರೆ ಇನ್ನು ನೀರಾವರಿ ಜಮೀನಿನ ಮಹತ್ವ ಹೇಳಬೇಕಾದರೆ ಮಳೆ ಆಧಾರಿತ ಕೃಷಿ ಪದ್ಧತಿ ಹೊರತುಪಡಿಸಿ ಬೇರೆ ಮೂಲಗಳಾದ ಬಾವಿ ಕೊಳವೆ ಬಾವಿ ಅಂದರೆ ಬೋರ್ವೆಲ್ ಅಥವಾ ಕೆರೆ ಮತ್ತು ನದಿ ಮೂಲಗಳಿಂದ ನೀರನ್ನು ಬಳಸಿಕೊಂಡು ಉತ್ತಮ ಇಳುವರಿ ತೆಗೆಯುವ ಪದ್ಧತಿಯನ್ನೇ ನೀರಾವರಿ ಜಮೀನು ಎಂದು ಕರೆಯಬಹುದು ಇಲ್ಲಿ ಕೊಡಲಾಗಿರುವ ಪಹಣಿಯನ್ನು ನೋಡಿ ನಿಮಗೆ ಅರ್ಥವಾಗುತ್ತೆ ಈ ಒಂದು ಪ್ರೆಸೆಂಟ್ ಕಾಲಂನಲ್ಲಿ ನೀರಾವರಿ ಭೂಮಿ ವಿಸ್ತೀರ್ಣ ಅದೇ ರೀತಿ ಕೆಳಭಾಗದಲ್ಲಿ ನೀರಾವರಿ ಮೂಲ ಅಂದರೆ ಬಾವಿ ಆಗಿರ್ಬೋದು ಕೊಳೆಯ ಬಾವಿ ಆಗಿರ್ಬೋದು ಅಥವಾ ಕೆರೆ ಅಥವಾ ನದಿ ಮೂಲಕ ದಾಖಲಿಸುತ್ತಾರೆ ಇಲ್ಲಿ ನೀವು ಎಂಟನೇ ಕಾಲಂ ನೀರಾವರಿ ಬಗ್ಗೆ ಪ್ರಮುಖವಾಗಿ ತಿಳಿದುಕೊಳ್ಳಬೇಕಾದ ಮಾಹಿತಿ ಏನೆಂದರೆ ಒಂದು ವೇಳೆ ನಿಮ್ಮ ಜಮೀನಿಗೆ ನೀರಾವರಿ ಸೌಲಭ್ಯ ಇದ್ರೆ ತಪ್ಪದೇ ಅದನ್ನು ದಾಖಲಿಸಿ ಅಲ್ಲಿ ಪಹಣಿಯಲ್ಲಿ ದಾಖಲಿಸಿ ಇದರಿಂದ ನಿಮಗೆ ಸರ್ಕಾರದಿಂದ ಹೆಚ್ಚು ಸೌಲಭ್ಯ ಸಿಗುವಂತಾಗುತ್ತೆ ಜಮೀನಿನ ದಾಖಲೆಯಲ್ಲಿ ನೀರಾವರಿ ಸೇರಿಸಿದರೆ ನಿಮ್ಮ ಜಮೀನಿನ ಮಾರುಕಟ್ಟೆ ಬೆಲೆ ಹೆಚ್ಚಾಗುತ್ತೆ ಅದೇ ರೀತಿ ಸರ್ಕಾರ ಸ್ವಾಧೀನಪಡಿಸಿಕೊಳ್ಳುವಾಗ ಮಾರುಕಟ್ಟೆ ಬೆಲೆಯ ಮೂರು ಅಥವಾ ನಾಲ್ಕು ಪಟ್ಟು ಸಹ ಹಣ ನಿಮಗೆ ಸಿಕ್ಕು ಸಿಗ್ಬೋದು ಪಾಣಿಯ ಎಂಟನೇ ಕಾಲಂ ನೀರಿನ ವಿಧಗಳು ಮತ್ತು ಅದನ್ನು ಸೇರಿಸುವ ಬಗ್ಗೆ ಹೇಳುವುದಾದರೆ ನೀರಾವರಿ ಜಮೀನು ಅಂದರೆ ಏನು ಅದನ್ನು ಪಾಣಿಯಲ್ಲಿ ನೀರಾವರಿ ಜಮೀನು ಸೇರಿಸುವ ಬಗ್ಗೆ ನಾವು ಈಗಾಗಲೇ ವಿಡಿಯೋ ಮಾಡಿದ್ದೇವೆ ಆ ಒಂದು ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ ನೋಡಿ ಬನ್ನಿ ಈಗ ಪಹಣಿಯ ಕಾಲಂ ನಂಬರ್ ಒಂಬತ್ತರಲ್ಲಿರುವ ಹಕ್ಕುದಾರರ ಹೆಸರು ಬಗ್ಗೆ ತಿಳಿದುಕೊಳ್ಳೋಣ ಇಡೀ ನಿಮ್ಮ ಆರ್ ಟಿ ಸಿ ಪತ್ರದಲ್ಲಿಯೇ ಅಂದರೆ ನಿಮ್ಮ ಪಹಣಿ ಪತ್ರದಲ್ಲಿಯೇ ಈ ಕಾಲಂ ನಂಬರ್ ಅಂದರೆ ಒಂಬತ್ತನೇ ಕಾಲಂ ಅತಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ಬೋದು ಈ ಕಾಲಂನಲ್ಲಿ ಅಂದರೆ ಒಂಬತ್ತನೇ ಕಾಲಂನಲ್ಲಿ ಸ್ವಾಧೀನದಾರರ ಹೆಸರು ಮತ್ತು ವಿಳಾಸ ಬರೆಯಲಾಗುತ್ತೆ ಪ್ರೆಸೆಂಟ್ ಜಮೀನು ಯಾರ ಕಬ್ಜೆಯಲ್ಲಿದೆ ಅದರ ಮಾಲೀಕರು ಯಾರು ಎಂಬುದನ್ನು ತೋರಿಸುತ್ತೆ ಪಹಣಿಯಲ್ಲಿರುವ ಒಂಬತ್ತನೇ ಕಾಲಂ ನೀವೊಮ್ಮೆ ಗಮನಿಸಿದರೆ ನಿಮಗೆ ಗೊತ್ತಾಗುತ್ತೆ ಮಾಲೀಕರ ಹೆಸರು ಮತ್ತು ಅವರ ಉಪನಾಮ ಮತ್ತು ಅದೇ ರೀತಿ ಅವರ ವಿಳಾಸವನ್ನು ಸಹ ಅಲ್ಲಿ ಒಂಬತ್ತನೇ ಕಾಲಂನಲ್ಲಿ ದಾಖಲಿಸುತ್ತಾರೆ ಪಹಣಿಯ ಒಂಬತ್ತನೇ ಕಾಲಂ ಬಗ್ಗೆ ಪ್ರಮುಖವಾಗಿ ನೀವೇನು ತಿಳಿದುಕೊಳ್ಳಬೇಕು ಅಂದರೆ ಕಾಲಂ ನಂಬರ್ ಒಂಬತ್ತರಲ್ಲಿ ಇರುವ ಹೆಸರು ಅದೇ ರೀತಿ ಕಾಲಂ ನಂಬರ್ ಹನ್ನೆರಡರಲ್ಲಿ ಇರುವ ಸಾಗುವಳಿದಾರರ ಹೆಸರು ಬೇರೆ ಬೇರೆ ಇರಬಹುದು ಇದರ ಅರ್ಥ ಇಷ್ಟೇ ಕಾಲಂ ನಂಬರ್ ಒಂಬತ್ತರಲ್ಲಿ ಕಾನೂನುಬದ್ಧ ಮಾಲೀಕರ ಹೆಸರು ಸೂಚಿಸುತ್ತೆ ಅದೇ ರೀತಿ ಸಾಗುವಳಿದಾರರ ಅಂದರೆ ಉಳುಮೆ ಮಾಡುವರ ಹೆಸರು ಸಹ ಕಾಲಂ ನಂಬರ್ ಹನ್ನೆರಡರಲ್ಲಿ ಇರುತ್ತೆ ಹಾಗೆ ನೋಡಿದರೆ ಎರಡೂ ಕಾಲಂಗಳಲ್ಲಿರುವ ಹೆಸರುಗಳು ಬೇರೆ ಬೇರೆ ಇದ್ದರೂ ಅವರವರ ಭಾಗಕ್ಕೆ ಅವರು ಕಾನೂನುಬದ್ಧ ಹಕ್ಕುದಾರರ ಹಕ್ಕುದಾರರೇ ಆಗುತ್ತಾರೆ ಇನ್ನು ಈ ಕಾಲಂ ವಿಶೇಷವೇನೆಂದರೆ ಅಂದರೆ ಒಂಬತ್ತನೇ ಕಾಲಂನ ವಿಶೇಷವೇನೆಂದರೆ ಸಾಮಾನ್ಯವಾಗಿ ಸ್ವಾಧೀನದಾರರೇ ಮಾಲೀಕ ಆಗುತ್ತಾರೆಂದು ನೀವು ತಿಳಿದುಕೊಳ್ಳಬೇಕು ಕೆಲವು ಸಂದರ್ಭಗಳಲ್ಲಿ ಮಾತ್ರ ಸ್ವಾಧೀನದಾರರು ಬೇರೆ ಮತ್ತು ಹಕ್ಕು ಮಾಲೀಕತ್ವ ಬೇರೆ ಬೇರೆ ಆಗಿರುತ್ತೆ ಇಂಥ ಸಮಸ್ಯೆಗಳು ಇದ್ದಲ್ಲಿ ಜಮೀನಿನ ಇತರೆ ದಾಖಲೆಗಳು ತೋರಿಸಿ ತಮ್ಮ ಹಕ್ಕು ಸ್ಥಾಪಿಸಬಹುದು ಅಥವಾ ಹಕ್ಕು ಸ್ಥಾಪನೆಗಾಗಿ ನ್ಯಾಯಾಲಯಕ್ಕೆ ಹೋಗಬಹುದು ಏಕೆಂದರೆ ಅಲ್ಲಿನ ವಾಸ್ತವ ಸ್ಥಿತಿ ಬೇರೆ ಬೇರೆ ಆಗಿರುವುದರಿಂದ ತಾವು ನ್ಯಾಯಾಲಯಕ್ಕೆ ಹೋಗಿ ಪರಿಹಾರ ಪಡೆದುಕೊಳ್ಳಬಹುದು ಬನ್ನಿ ಈಗ ಪಹಣಿಯ ಕಾಲಂ ನಂಬರ್ ಹತ್ತು ಕಬ್ಜೆ ಅಥವಾ ಸ್ವಾಧೀನದ ಬಗ್ಗೆ ಉದಾಹರಣೆ ಸಮೇತ ತಿಳಿದುಕೊಳ್ಳೋಣ ಜಮೀನಿನ ಮಾಲೀಕರಿಗೆ ಕಾಲಂ ನಂಬರ್ ಹತ್ತು ಏನು ಹೇಳುತ್ತೆ ಅಂದರೆ ಪ್ರೆಸೆಂಟ್ ಜಮೀನು ಯಾವ ರೀತಿ ವರ್ಗಾವಣೆಯಾಗಿದೆ ಅರ್ಥ ಒಬ್ಬರಿಂದ ಇನ್ನೊಬ್ಬರಿಗೆ ಜಮೀನು ಹೇಗೆ ಹೋಗಿದೆ ಎಂದು ಪಾಣಿಯ ಕಾಲಂ ನಂಬರ್ ಹತ್ತು ತೋರಿಸುತ್ತೆ ಉದಾಹರಣೆ ಮೂಲಕ ಹೇಳುವುದಾದರೆ ಅದು ಕ್ರಯ ಮೂಲಕ ಆಗಿರ್ಬೋದು ಅಥವಾ ವಿಭಾಗದ ಮೂಲಕವೂ ಆಗಿರ್ಬೋದು ಅಥವಾ ದಾನದ ಮೂಲಕ ರಿಜಿಸ್ಟರ್ ಆಗಿರ್ಬೋದು ಹೀಗೆ ಜಮೀನು ಯಾರಿಂದ ಯಾರಿಗೆ ಯಾವ ಮೂಲಕ ಹೋಗಿದೆ ಎಂದು ಪಾಣಿಯ ಕಾಲಂ ನಂಬರ್ ಹತ್ತು ತೋರಿಸುತ್ತೆ ಆ ಒಂದು ಕಾಲಂನಲ್ಲಿ ನೀವು ನೋಡಬಹುದು ಈ ಕೆಳಗಿನ ಒಮ್ಮೆ ಗಮನವಿಟ್ಟು ನೋಡಿದರೆ ನಿಮಗೆ ಅರ್ಥವಾಗುತ್ತೆ ಒಂಬತ್ತನೇ ಕಾಲಮ್ರಲ್ಲಿ ಜಮೀನಿನ ಓನರ್ ಹೆಸರಿದೆ ಅದೇ ರೀತಿ ಮುಂದಿನ ಕಾಲಂ ಅಂದರೆ ನೆಕ್ಸ್ಟ್ ಕಾಲಂ ಹತ್ತರಲ್ಲಿ ಪ್ರೆಸೆಂಟ್ ಮಾಲೀಕನಿಗೆ ವಿಭಾಗದ ಮೂಲಕ ಜಮೀನು ಬಂದಿದೆ ಅಥವಾ ಯಾವುದರ ಮೂಲಕ ಬಂದಿದೆ ಅನ್ನೋ ಸ್ಪಷ್ಟವಾಗಿ ತೋರಿಸುತ್ತೆ ಇಲ್ಲಿಯೂ ಸಹ ಅಷ್ಟೇ ಉದಾಹರಣೆ ಮೂಲಕ ಹೇಳೋದಾದರೆ ಸಿದ್ದಯ್ಯ ತನ್ನ ಮಗನಾದ ರಮೇಶನಿಗೆ ಎರಡು ಎಕರೆ ಜಮೀನು ದಾನ ಕೊಟ್ಟಾಗ ಕಾಲಂ ನಂಬರ್ ಹತ್ತರಲ್ಲಿ ದಾನ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ವಹಿವಾಟಿನ ವರ್ಷ ಸಹ ಅದರಲ್ಲಿ ಇರುತ್ತೆ ಇದರ ಅರ್ಥ ಇಷ್ಟೇ ರಮೇಶನಿಗೆ ಜಮೀನು ಹೇಗೆ ಬಂತು ಯಾವಾಗ ಬಂತು ಎನ್ನುವುದು ಪಹಣಿಯ ಕಾಲಂ ಹತ್ತರಲ್ಲಿ ನೋಡಬಹುದು ತೋರಿಸುತ್ತೆ ಇನ್ನು ಪಹಣಿಯ ಕಾಲಂ ನಂಬರ್ ಹನ್ನೊಂದು ಹಕ್ಕುಗಳು ಮತ್ತು ಋಣಗಳು ಇದ್ದಿರುತ್ತೆ ಹಕ್ಕುಗಳು ಮತ್ತು ಋಣಗಳು ಹನ್ನೊಂದನೇ ಕಾಲಂನಲ್ಲೇ ಬರುವುದರಿಂದ ಮೊದಲಿಗೆ ನಾವು ಹಕ್ಕುಗಳ ಬಗ್ಗೆ ತಿಳಿದುಕೊಳ್ಳೋಣ ಪಾಣಿಯ ಕಾಲಂ ನಂಬರ್ ಒಂಬತ್ತರಲ್ಲಿರೋ ಹಕ್ಕುದಾರರ ಹೆಸರು ನೀವು ನೋಡಿರ್ತೀರ ಅವರನ್ನು ಆ ಹೊಲದ ಮುಖ್ಯ ಮಾಲೀಕನೆಂದು ಅಥವಾ ಖಾಯಂ ಹಕ್ಕುದಾರರು ಆಗಿರುತ್ತಾರೆ ಎಂದು ನೀವು ತಿಳಿದುಕೊಳ್ಳಬೇಕು ಇನ್ನೂ ವಿಸ್ತಾರವಾಗಿ ಹೇಳುವುದಾದರೆ ಕಾಲಂ ನಂಬರ್ ಹನ್ನೊಂದರಲ್ಲಿರುವ ಹಕ್ಕುಗಳು ಏನು ಸೂಚಿಸುತ್ತದೆ ಅಂದರೆ ಸದರಿ ಜಮೀನಿನ ಮೇಲೆ ನಿರ್ದಿಷ್ಟ ಹಕ್ಕುಗಳು ಮತ್ತೊಬ್ಬರಿಗೆ ಅಂದರೆ ಅದು ಸಂಸ್ಥೆ ಆಗಿರಬಹುದು ಅಥವಾ ವ್ಯಕ್ತಿ ಆಗಿರಬಹುದು ಅಂಥವರ ಹೆಸರು ಅಲ್ಲಿ ಇರುತ್ತೆ ಅಥವಾ ಯಾವುದೇ ಹಕ್ಕು ಇರದೇ ಇರಬಹುದು ಕೆಲವೊಂದು ಪಹಣಿಯಲ್ಲಿ ಇದನ್ನು ಕಾಲಂ ನಂಬರ್ ಹನ್ನೊಂದರಲ್ಲಿ ಸ್ಪಷ್ಟವಾಗಿ ನಮೂದಿಸಿರುತ್ತಾರೆ ಎಂದು ಹೇಳಬಹುದು ಹನ್ನೊಂದನೇ ಕಾಲಂನ ಬಗ್ಗೆ ಉದಾಹರಣೆ ಸಮೇತ ಹೇಳುತ್ತೇವೆ ಕೇಳಿ ನಿಮಗೆ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ರಾಮಪ್ಪ ತನ್ನ ಜಮೀನು ಸಿದ್ದಯ್ಯನ್ನುವ ಒಬ್ಬ ವ್ಯಕ್ತಿಗೆ ಅಡವಿಟ್ಟು ಸಿದ್ದಯ್ಯನಿಂದ ರಾಮಪ್ಪ ಐದು ಲಕ್ಷ ರೂಪಾಯಿಗಳು ತೆಗೆದುಕೊಂಡಿರುತ್ತಾರೆ ಎಂದು ಭಾವಿಸಿ ಇಲ್ಲಿ ರಾಮಪ್ಪ ಜಮೀನು ಅಡವಿಟ್ಟಾಗ ಅಡವಿಟ್ಟು ದುಡ್ಡು ತೆಗೆದುಕೊಂಡಿರುವ ಕಾರಣಕ್ಕಾಗಿ ಅಲ್ಲಿ ಅದು ಒಂದು ಕಾನೂನುಬದ್ಧ ವ್ಯವಹಾರ ಅನಿಸಿಕೊಳ್ಳುತ್ತೆ ಹಾಗಾಗಿ ರಾಮಪ್ಪನ ಜಮೀನಿನ ಮೇಲೆ ಅಂದರೆ ರಾಮಪ್ಪನ ಪಹಣಿಯ ಒಳಗಡೆ ಸಿದ್ದಯ್ಯನ ಹೆಸರು ಮತ್ತು ಹಣದ ಬಗ್ಗೆ ಮಾಹಿತಿಯು ಕಾಲಂ ನಂಬರ್ ಹನ್ನೊಂದರಲ್ಲಿ ದಾಖಲೆ ಮಾಡುತ್ತಾರೆ ಇದನ್ನೇ ನಾವು ಪಹಣಿಯಲ್ಲಿರುವ ಹಕ್ಕುಗಳು ಎಂದು ಹೇಳಬಹುದು ನೆನಪಿಡಿ ಹಕ್ಕುಗಳಲ್ಲಿ ಹಲವು ವಿಧಗಳಿವೆ ಅವುಗಳಲ್ಲಿ ಪ್ರಮುಖವಾಗಿ ತಾತ್ಕಾಲಿಕ ಹಕ್ಕು ಖಾಯಂ ಹಕ್ಕು ನಿರ್ದಿಷ್ಟ ಹಕ್ಕು ಸರ್ಕಾರಿ ಹಕ್ಕು ಹೀಗೆ ಹಲವಾರು ರೀತಿಯ ಹಕ್ಕುಗಳ ವಿಧಾನಗಳು ನೀವು ಪೋಹಣಿಯಲ್ಲಿ ನೋಡಿರ್ತೀರ ಇವಾಗ ಇದೇ ಕಾಲಂ ನಂಬರ್ ಹನ್ನೊಂದರಲ್ಲಿ ಬರುವ ಋಣಗಳ ಬಗ್ಗೆ ಹೇಳುವುದಾದರೆ ಋಣ ಅಂದರೆ ಸಾಲ ಎಂದರ್ಥ ಅದು ಹಣದ ಸಾಲ ಆಗಿರಬಹುದು ಅಥವಾ ಇನ್ನೇನು ಸಹಾಯದ ಋಣಗಳು ಇರಬಹುದು ಎಲ್ಲವನ್ನು ಋಣಗಳು ಎಂದು ಕರೆಯಲಾಗುತ್ತೆ ನಿಮ್ಮ ಹೊಲದ ಮೇಲೆ ಬೆಳೆ ಸಾಲ ಪಡೆದಿದ್ದರೆ ಅಥವಾ ಭೂ ಅಭಿವೃದ್ಧಿಗಾಗಿ ಅಂದರೆ ನಿಮ್ಮ ಜಮೀನು ಅಭಿವೃದ್ಧಿಗಾಗಿ ದೀರ್ಘಾವಧಿ ಸಾಲ ಪಡೆದಾಗ ಅಥವಾ ಮಾರ್ಟ್ಗೇಜ್ ಮೂಲಕ ಸಾಲ ಪಡೆದಾಗ ಬ್ಯಾಂಕ್ನವರು ಕಾಲಂ ನಂಬರ್ ಹನ್ನೊಂದರ ಋಣಗಳು ಜಾಗದಲ್ಲಿ ಇದನ್ನು ಋಣಗಳು ಎಂದು ದಾಖಲಿಸುತ್ತಾರೆ ಇದರ ಅರ್ಥ ಇಷ್ಟೇ ಇಲ್ಲಿ ಹಕ್ಕು ಸಾಧಿಸುವುದಕ್ಕೆ ಬರೋದಿಲ್ಲ ಕೇವಲ ನಿರ್ದಿಷ್ಟ ಉದ್ದೇಶಕ್ಕಾಗಿ ನಿಮ್ಮ ಪಹಣಿ ಮೇಲೆ ಹಕ್ಕು ಸಾಧಿಸುವುದಕ್ಕೆ ಬರೋದಿಲ್ಲ ಕೇವಲ ತಾತ್ಕಾಲಿಕ ಸಾಲ ಪಡೆದರೆ ಇದನ್ನು ಋಣಗಳು ಎಂದು ಕರೆಯಲಾಗುತ್ತೆ ನಿಜ ಹೇಳಬೇಕಾದ್ರೆ ಹಕ್ಕುಗಳು ಮತ್ತು ಋಣಗಳ ನಡುವೆ ತುಂಬಾ ವ್ಯತ್ಯಾಸವಿದೆ ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡುತ್ತೇವೆ ನೆನ್ಪಿಡಿ ನಾವು ಕೇವಲ ಜಮೀನಿಗೆ ಅಂದರೆ ಒಂದು ಜಮೀನಿಗೆ ಸಂಬಂಧಿಸಿದ ಹಕ್ಕು ಮತ್ತು ಋಣಗಳ ಬಗ್ಗೆ ಮಾತ್ರ ಈ ವಿಡಿಯೋದಲ್ಲಿ ಹೇಳಿರುತ್ತೇವೆ ಬನ್ನಿ ಈಗ ಪಾಣಿಯ ಹನ್ನೆರಡನೇ ಕಾಲಂ ಸಾಗುವಳಿದಾರರ ಬಗ್ಗೆ ತಿಳಿದುಕೊಳ್ಳೋಣ ಜಮೀನಿನ ಹಕ್ಕುದಾರ ಅಂದರೆ ಜಮೀನಿನ ಮಾಲೀಕನು ತನ್ನ ಹೊಲ ಬಳಕೆ ಮಾಡಲು ಸಾಧ್ಯವಿಲ್ಲದಿದ್ದಾಗ ಅವನು ಮತ್ತೊಬ್ಬರಿಗೆ ಬಾಡಿಗೆ ಕೊಡುತ್ತಾರೆ ಆಗ ಬಾಡಿಗೆ ಪಡೆದವರು ಜಮೀನು ಉಳುಮೆ ಮಾಡ್ತಾ ಇರುವಂಥವರಿಗೆ ಸಾಗುವಳಿದಾರ ಎಂದು ಕರೆಯಲಾಗುತ್ತೆ ಅಥವಾ ಇವರನ್ನು ಗೇಣಿದಾರ ಅಂತಲೂ ಸಹ ಕರೆಯುತ್ತಾರೆ ಇಂಥವರ ಮಾಹಿತಿಯನ್ನು ಕಾಲಂ ನಂಬರ್ ಹನ್ನೆರಡರಲ್ಲಿ ನಿಮಗೆ ನೋಡಲು ಸಿಗುತ್ತೆ ಅಂದರೆ ಸಾಗುವಳಿದಾರರ ಹೆಸರು ಕಾಲಂ ನಂಬರ್ ಹನ್ನೆರಡರಲ್ಲಿ ನೀವು ನೋಡಬಹುದು ಪ್ರಸ್ತುತ ಇವತ್ತಿನ ದಿನಗಳಲ್ಲಿ ಇಂಥ ಯಾವುದೇ ಒಪ್ಪಂದ ರೈತರ ನಡುವೆ ಆಗುತ್ತಿಲ್ಲ ಹೀಗಾಗಿ ಜಮೀನಿನ ಮಾಲೀಕನ ಹೆಸರೇ ಸಾಗುವಳಿದಾರರ ಕಾಲಂನಲ್ಲಿ ಇದ್ದಿರುತ್ತೆ ಅಂದರೆ ಹನ್ನೆರಡನೇ ಕಾಲಂನಲ್ಲಿ ಜಮೀನಿನ ಓನರ್ ಯಾರು ಅವರೇ ಸಾಗುವಳಿದಾರರ ಹೆಸರು ಅಲ್ಲಿ ಇರುತ್ತೆ ಅಂದರೆ ಅವರು ಅವರೇ ಸಾಗುವಳಿದಾರರ ಇವತ್ತಿನ ಕಾಲದಲ್ಲಿ ಆಲ್ಮೋಸ್ಟಲ್ಲಿ ಎಲ್ಲರೂ ಅದೇ ರೀತಿ ಇರುವುದು ಇದರ ಅರ್ಥವೇ ಇಷ್ಟೇ ರೈತ ತನ್ನ ಸ್ವಂತ ಜಮೀನು ತಾನೇ ಉಳುಮೆ ಮಾಡ್ತಾ ಇದ್ದರೆ ಸಾಗುವಳಿ ಕಾಲಂನಲ್ಲಿ ಅದೇ ರೈತನ ಹೆಸರು ನೀವು ಕಾಣಬಹುದು ಇನ್ನು ಸರ್ಕಾರ ಕಾಯ್ದೆ ಗಮನಿಸುವುದಾದರೆ ಸತತ ಹನ್ನೆರಡು ವರ್ಷಕ್ಕೂ ಹೆಚ್ಚು ಸದರಿ ಜಮೀನು ಅಂದರೆ ಪ್ರೆಸೆಂಟ್ ಜಮೀನು ಉಳುಮೆ ಮಾಡುತ್ತಿದ್ದರೆ ಅಂಥವರ ಹೆಸರಿಗೆ ಜಮೀನು ಹಕ್ಕು ಬದಲಾವಣೆ ಮಾಡಿಕೊಳ್ಳಲು ಅವಕಾಶ ಇರಬಹುದು ಇದು ನಾವು ಕೇಳಿರೋ ಪ್ರಕಾರ ಅಷ್ಟೇ ಈ ಹಿನ್ನೆಲೆಯಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಅಂದ್ರೆ ಪ್ರೆಸೆಂಟ್ ಭೂ ಮಾಲೀಕರು ಗೇಣಿ ಕೊಡಲು ಅಂದ್ರೆ ಬಾಡಿಗೆ ಕೊಡಲು ಹಿಂಜರಿಯುತ್ತಿದ್ದಾರೆ ಕೊಟ್ಟರು ವರ್ಷ ಎರಡು ವರ್ಷ ಹಬ್ಬ ಅಂದ್ರೆ ಮೂರು ವರ್ಷ ಮಾತ್ರ ಗೇಣಿಗೆ ಅಂದ್ರೆ ಬಾಡಿಗೆ ಮಾತ್ರ ಕೊಡುತ್ತಿದ್ದಾರೆ ರೈತರು ನೆನಪಿಡಿ ಜಮೀನಿನ ಮಾಲೀಕನಿಗೆ ಇದ್ದಷ್ಟು ಹಕ್ಕುಗಳು ಸಾಗುವಳಿದಾರನಿಗೆ ಇರದಿದ್ದರೂ ಸಾಗುವಳಿದಾರನ ಹಕ್ಕುಗಳನ್ನು ಕಡೆಗಣಿಸುವಂತಿಲ್ಲ ಎಂದು ಸರ್ಕಾರದ ನಿಯಮಗಳೇ ಹೇಳುತ್ತೆ ಅಂದರೆ ಸರ್ಕಾರದ ನಿಯಮದಂತೆ ಸರ್ಕಾರದ ಹಲವು ಸಹಾಯ ಸೌಲಭ್ಯಗಳು ಸಾಗೋಳಿದಾರರಿಗೂ ಕೊಡಲಾಗುತ್ತೆಂದು ಹೇಳಬಹುದು ಈ ವಿಡಿಯೋ ಮಾಡಿರೋ ಇಷ್ಟೇ ಎಲ್ಲ ರೈತರಿಗೆ ನಮ್ಮದು ಒಂದೇ ವಿನಂತಿ ಅದೇನೆಂದರೆ ನಿಮ್ಮ ಜಮೀನಿನ ದಾಖಲೆಗಳು ಕಾಲ ಕಾಲಕ್ಕೆ ಚೆಕ್ ಮಾಡಿಕೊಳ್ಳಿ ಹೀಗೆ ಚೆಕ್ ಮಾಡೋದರಿಂದ ನಿಮಗೆ ಅಭದ್ರತೆ ಕಾಡುವುದಿಲ್ಲ ಅದೇ ರೀತಿ ನಿಮ್ಮ ಜಮೀನು ಯಾರು ಒತ್ತುವರಿ ಮಾಡಿದ್ದಾರೆ ವಿನಾಕಾರಣ ಏನಾದರೂ ನಿಮ್ಮ ದಾಖಲೆಯಲ್ಲಿ ಅಂದರೆ ಜಮೀನಿನ ದಾಖಲೆಗಳು ತಿದ್ದುಪಡಿ ಮಾಡಿದ್ದಾರೋ ಅಥವಾ ಜಮೀನಿನ ಮೇಲಿರುವ ಹಕ್ಕು ಮತ್ತು ಋಣಗಳ ಮಾಹಿತಿಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದೆಯೋ ಎಂಬುದನ್ನು ಪತ್ತೆ ಹಚ್ಚಬಹುದು ಆದ್ದರಿಂದ ಜಮೀನಿರುವ ಎಲ್ಲರೂ ಆವಾಗವಾಗ ನಿಮ್ಮ ಜಮೀನಿನ ದಾಖಲೆಗಳು ಚೆಕ್ ಮಾಡಬೇಕು ಎಂಬುದು ನಮ್ಮ ವೈಯಕ್ತಿಕ ಅಭಿಪ್ರಾಯವಾಗಿರುತ್ತೆ ಸರ್ವೆ ಮತ್ತು ಕಂದ ಇಲಾಖೆಗೆ ಸಂಬಂಧಪಟ್ಟ ಹಲವಾರು ವಿಡಿಯೋಗಳು ಮಾಡಿದ್ದೇವೆ ಎಲ್ಲ ವೀಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ದಯವಿಟ್ಟು ನೋಡಿ ಮಾಹಿತಿ ತಿಳಿದುಕೊಳ್ಳಿ ಇನ್ನೊಬ್ಬರಿಗೆ ಆ ವಿಡಿಯೋಗಳು ಶೇರ್ ಮಾಡಿ